ಶಿವರಾಮಣ್ಣ ಮತ್ತೊಬ್ಬ ಹಿರಿಯ ಕಲಾವಿದರು ಆಫ್ ಕೋರ್ಸ್ ನೀವು ಹೇಳಿದಾಗ ನಮಗೆ ಅದು ಶಾಕಿಂಗ್ ಅಲ್ಲ ಶಾಕಿಂಗ್ ಅಂದರೆ ಬೇಜಾರಾಯಿತು ಆಕ್ಸಿಡೆಂಟ್ ಆಗಿದ್ದು ಒಂದು ಬೇಜಾರಾಯಿತು ಆಮೇಲೆ ಹಾಸ್ಪಿಟ್ಲಿಗೆ ಜಾಯ್ನು ಕೋಮಾಗೆ ಹೋಗಿದ್ದು ಬೇಜಾರಾಯಿತು ಮೇ ಬಿ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಮೇ ಬಿ ಇನ್ನೊಂದು 5-10 ವರ್ಷಗಳ ಕಾಲ ಇರ್ತಿದ್ರೇನೋ ಜೊತೆಯಲ್ಲಿ ಬಟ್ ಶಾಕಿಂಗ್ ಇಲ್ಲದೇ ಇರ್ಬೋದು ಬಟ್ ಅವ್ರ ಒಡನಾಟ ನೆನ್ಪು ಮಾಡ್ಕೋಬೋದು ಸರ್ ಸರ್ ಅವರು ನಮ್ಮ ಮನೆಯಲ್ಲಿ ನನ್ನ ಮದುವೆಯಲ್ಲಿ ಕುಕ್ಕಿಂಗ್ ಸೆಕ್ಷನ್ ಅವರೇ ನಮ್ಮ ಅಕ್ಕನ ಕುಕ್ಕಿಂಗ್ ಸೆಕ್ಷನ್ ಅವರೇ ಆಮೇಲೆ ನನ್ನ ತಂಗಿ ಮದುವೆಯಲ್ಲಿ ಕೂಡ ಅವರೇ ಕುಕ್ಕಿಂಗ್ ಸೆಕ್ಷನ್ ಹಿ ವಾಸ್ ಒನ್ ಆಫ್ ದಿ ಫ್ಯಾಮಿಲಿ ಫ್ರೆಂಡ್ಸ್ ಯಾಕಂದ್ರೆ ನಾಗರಾವಿಂದ ನಮ್ಮ ಅಪ್ಪನ ಜೊತೆ ಒಡನಾಟ ಇದ್ದಿದ್ದು ಅವರು ಪ್ಲಸ್ ಅವರೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ ಪಿಕ್ಚರ್ ಕೂಡ ನಾವೇ ಡಿಸ್ಟ್ರಿಬ್ಯೂಟರ್ಸ್ ಅವರು ಡ್ರೈವರ್ ಹನುಮಂತ ಅಂತ ಒಂದು ಸಿನಿಮಾ ನಾನು ಅವಾಗೆಲ್ಲ ಚಿಕ್ಕ ಹುಡುಗ ನಾನು ಅವ್ರು ನಮ್ಮನ್ನು ಈ ವಯಸ್ಸಿಂದ ನೋಡಿದ್ದಾರೆ ಯಾರಾದ್ರೆ ನಮ್ಮನ್ನು ಬಾರ ರವಿ ಹೋಗ ರವಿ ಅಂತ ಇವರೊಬ್ಬರು ಕರೆಯೋರು ನನ್ನ ಆದರೆ ಅವ್ರು ಯಾವತ್ತೂ ಬಾರ ಹೋಗಂತ ಕರೆಯಲ್ಲ ನನ್ನ ಏನಮ್ಮ ರವಿ ಅಂತಲೇ ಮಾತಾಡ್ಸೋರು ಅವರು ಕೊನೆಗಳಿಗೆಯಲ್ಲಿ ನನ್ನ ಜೊತೆ ಇದ್ರು ಅನ್ನೋದೇ ಒಂದು ಸಂತೋಷ ನನಗೆ ಈ ಒಂದು ತಿಂಗಳಿಂದ ನಾವು ಅಥವಾ ಒಂದು ಒನ್ ಆರ್ ಟೂ ಮಂತ್ಸಿಂದ ದೃಶ್ಯದಲ್ಲಿ ಮಾಡಿದ್ದಾರೆ ನನ್ನ ಜೊತೆ ಸೊ ಆ ಗಳಿಗೆಲ್ಲ ಅವ್ರು ಅವತ್ತು ಬಂದಾಗಲೂ ಕೂಡ ಚಿಕ್ಕ ಹುಡುಗನ ತಂದು ಕೊಟ್ಟಂಗೆ ಬಿಸ್ಕೆಟ್ ತಂದು ಕೊಡ್ತಾರೆ ಎರಡು ಬಿಸ್ಕೆಟ್ ಇಟ್ಕೋ ಕಾಫಿ ನಿನಗೆ ಇಷ್ಟ ಅಲ್ವಾ ಅಂತ ಎರಡು ಕಾಫಿ ಬಿಸ್ಕೆಟ್ ಕೊಡ್ತಾರೆ ನಾನು ಯಾಕೆ ಹೋಗಲಿಲ್ಲ ಅನ್ನೋದು ಕೂಡ ಕಾರಣ ಇದೆ ಆ ಗಳಿಗೆ ಅದೇ ಹಂಗೆ ಉಳ್ಕೊಳ್ಳಿ ತಲೆಯಲ್ಲಿ ಅನಿಸ್ಬಿಡ್ತು ನನಗೆ ಯಾಕಂದ್ರೆ ಆಲ್ರೆಡಿ ಕೋಮಾದಲ್ಲಿದ್ದಾರೆ ಇನ್ನು ನಾನು ಹೋಗೋದು ಬೇಡ ಈ ಅವ್ರ ಆ ಗಳಿಗೆಯಲ್ಲಿ ನನ್ನ ಒಂದು ಹತ್ತತ್ರ ಒಂದು 3-4 ಅವರ್ಸ್ ನನ್ನ ಜೊತೆ ಕಾಲ ಕಳೆದ್ರು ಅವತ್ತು ಕೂತ್ಕೊಂಡು ನಾವಿಬ್ಬರು ರೋಡಲ್ಲೇ ಕೂತಿದ್ವಿ ಮಾತಾಡ್ತಾ ಇದ್ವಿ ಹಳೆದು ನೆನಪಿಸ್ಕೋತಾ ಇದ್ವಿ ಆ ಬಿಸ್ಕೆಟ್ ಕೊಟ್ಟರು ನಾನು ಅವ್ರಿಗೇನೋ ಕೊಟ್ಟೆ ಈ ಮಾತುಕತೆ ಇದ್ದಲ್ಲ ಆ ಗಳಿಗೆ ಹಂಗೆ ತಲೆಯಲ್ಲಿ ಪಿಕ್ಚರ್ ಹಂಗೆ ಇದೆ ಅದು ಆ ಪಿಕ್ಚರಲ್ಲಿ ಹಂಗೆ ಇರಲಿ ಅವ್ರು ನನ್ನ ಜೊತೆ ಬದುಕಿದ್ದಾರೆ ಅವರು ಅದು ಹಾಗೆ ಇರಲಿ ಒಂದು ಸುಂದರವಾದಂಥ ವ್ಯಕ್ತಿತ್ವ ಅನ್ಸುತ್ತೆ ಸಾಕಷ್ಟು ಜನ ಅವ್ರನ್ನ ಬಲ್ಲವ್ರು ಹೇಳ್ತಾ ಇದ್ರು ನೋಡ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ಆಮ್ಲೆಸ್ ಸರ್ ಇಲ್ಲ ಆಮ್ಲೆಸ್ ಅಷ್ಟೇ ತುಂಬ ಇಂಪಾರ್ಟೆಂಟ್ ಇವತ್ತು ಅದೇ ಯಾಕಂದರೆ ನಾವು ಮಾತಾಡಿ ಬೇಗ ನಿಷ್ಠೂರಾಗೋಗ್ತೀವಿ ಅವರೆಲ್ಲ ಆಮ್ಲೆಸ್ ಅವರು ಅವ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಒಳ್ಳೇದು ಇದು ಬಯಸೋದಿಲ್ಲ ಸುಮ್ಮನೆ ಇದ್ಬಿಡೋದು ವಾಸಿ ಅಂತ ನಮಗೇನು ಆಗುತ್ತೋ ನಮಗಾದರೆ ಒಳ್ಳೇದು ಮಾಡೋಣ ಇಲ್ಲದೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಸಾಕಷ್ಟು ಪುಸ್ತಕ ಲೈಬ್ರರಿ ಮಾಡಿಟ್ಕೊಂಡಿದ್ರು ನಾನು ಎಷ್ಟೋ ಸರಿ ಕೇಳಿದ್ರು ನೀವು ಆ ಲೈಬ್ರರಿ ಪುಸ್ತಕ ನನಗೆ ಕೊಟ್ಬಿಡಿ ನಾನು ನಡೆಸಿ ನಿಮ್ಮ ಹೆಸರು ಲೈಬ್ರರಿ ಅಂತ ಹೇಳಿದ್ದೆ ನಾನು ಇವಾಗ ಯಾರು ರವಿ ಓದ್ತಾರೆ ಯಾರು ಓದೋದಿಲ್ಲ ಒಂದಷ್ಟು ಕಲೆಕ್ಷನ್ಸ್ ಮಾಡಿಟ್ಟು ಸಿಕ್ಕಾಬಿಟ್ಟು ಬುಕ್ಸ್ ಇದೆ ನನ್ನ ಹತ್ರ ಅಂತ ಹೇಳಿದ್ರು ಪಾಪ ಅದು ಈಗ ಏನಂದರೆ ನಾ ಇವೆಲ್ಲ ಸಿಟ್ಟು ಬರೋದು ಒಂದೇ ಸರ್ ಯಾರೂ ಹೇಳ್ತಿಲ್ಲ ಹೋಗ್ತೀನಿ ಅಂತ ಸಡನ್ನಾಗಿ ಹೊಟ್ಟೋಗ್ತಾರೆ ಇವ್ರಿಗೂ ಅವಕಾಶ ಇಲ್ಲ ಇಷ್ಟಕ್ಕೂ ಇವರು ದೇವ್ರ ಭಕ್ತರು ಇವರು ಅಯ್ಯಪ್ಪ ಆಗಲೇ ಇಲ್ಲ ನನಗೆ ಯಾರು ಹೇಳಿದ್ರು ದೇವ್ರ ರೂಮಲ್ಲೇ ಪೂಜೆಯಲ್ಲಿ ಬಿದ್ದು ತೀರ್ಕೊಂಡ್ರು ಅಂತ ಈ ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ ಅನ್ಸುತ್ತೆ ದೇವ್ರ ಸ್ಕ್ರಿಪ್ಟಲ್ಲಿ ನೀವು ನಂಬ್ತೀರಿ ದೇವ್ರನ್ನ ರವಿ ಸರ್ ಯೂಶ್ವಲಿ ಸರ್ ದೇವ್ರಿದ್ದ ಮಾಡ್ದ ಎಲ್ಲ ಓದ ಇನ್ನೇನೋ ಮಾಡ್ತಾನೆ ಅನ್ನೋದು ನಾನು ನಂಬೋದಿಲ್ಲ ಅವ್ರ ನಂಬಿಕೆಗೆ ಬಿಟ್ಟಿದ್ದೆ ಅಷ್ಟೇ 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 ಇಲ್ಲ ಅಲ್ಲ ಅದು ನಮಗೆ ದೇವ್ರಂದರೆ ಭಯ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸರ್ ದೇವ್ರಂದರೆ ಭಕ್ತಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ದೇವಸ್ಥಾನಕ್ಕೆ ಹೋಗೋದೇ ಭಯದಿಂದ ಆಗ್ಬಿಟ್ಟಿದೆ ಭಕ್ತಿಯಿಂದ ಹೋಗೋದು ತುಂಬ ಕಡಿಮೆ ಜನ ದೇವ್ರ ಹತ್ರ ಹೋಗೋದೇ ನಾವು ಭಯದಿಂದ ನನಗೇನೋ ಮಾಡ್ಬಿಡು ನಾನು ದೇವ್ರು ಸಕ್ಸಸ್ ಕೊಡೋಕ್ಕೆ ಕೂತವನ ಸರ್ ನಿಮಗೆ ಸಕ್ಸಸ್ ಕೊಡೋದಿಲ್ಲ ಅವನು ನೀನು ಕೆಲಸ ಕೊಡ್ದನ್ಬೇಕು ನೀನು ಕೆಲಸ ಮಾಡಿ ಗೆಲ್ಲಬೇಕೇ ಹೊರತು ಸಕ್ಸಸ್ ಕೊಡು ಅದೃಷ್ಟ ಕೊಡು ಅಂತ ದೇವ್ರ ಹತ್ರ ಹೋದರೆ ಅವ್ನು ಯಾರು ಕೊಡ್ತಾನೆ ಯಾರನ್ನು ಬಿಡ್ತಾನೋ ಅವನು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ